ನಮಸ್ಕಾರ ಎಲ್ಲರಿಗೂ. ಜೋರೂಟ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 10,000 ರನ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಕಿರಿ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿದಂತ ಎರಡನೇ ಆಟಗಾರ ಅಂತ ಜೋರೂಟ್ ಅನ್ಸ್ಕೋತಾರೆ. ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಇದುವರೆಗೂ ಅತ್ಯಂತ ಹೆಚ್ಚು ರನ್ ಗಳಿಸಿರುವಂತಹ ದಾಖಲೆ ಇರೋದು ನಮ್ಮ ಸಚಿನ್ ತೆಂಡೂಲ್ಕರ್ದು. 15,921 ರನ್ಗಳನ್ನ ಇವರು ಇಲ್ಲಿ ಗಳಿಸಿದ್ದಾರೆ. ಆದರೆ ಜೋರೂಟ್ ಕೂಡ ಈ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಬಹುದು ಅಂತ ಸಾಕಷ್ಟು ಜನರು ಹೇಳ್ತಿದ್ದಾರೆ. ಆದರೆ ಜೋರೂಟ್ ಅವರ ಒಂದು ವಿಚಿತ್ರವಾದಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಿದೆ. ಇದರ ಪ್ರಕಾರ ಜೋರೂಟ್ ಅವರು ಮೋಸ ಮಾಡ್ಕೊಂಡು ಟೆಸ್ಟ್ ನಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಹಾಗಿದ್ರೆ ಏನು ಈ ಸುದ್ದಿ ಅನ್ನೋದನ್ನ ನೀವೇ ನೋಡಿ. ಜೋರೂಟ್ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತ್ಯದ್ಭುತ ಫಾರ್ಮ್ ನಲ್ಲಿದ್ದಾರೆ. ಇತ್ತೀಚೆಗಂತೂ ಜೋರೂಟ್ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ ಅನ್ನು ಕೂಡ ಬ್ರೇಕ್ ಮಾಡುವಂತ ಚಾನ್ಸಸ್ ಇದೆ ಅಂತ ಮಾತುಗಳು ಕೇಳಿಬರ್ತಿದೆ. ನ್ಯೂಜಿಲೆಂಡ್ ವಿರುದ್ಧ ನಡೆದಂತ ಟೆಸ್ಟ್ ಮ್ಯಾಚ್ ನಲ್ಲಿ ಜೋರೂಟ್ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ. ಆದರೆ ಜೋರೂಟ್ ಅವರು ಈ ಮ್ಯಾಚ್ ನಲ್ಲಿ ಮಾಡಿದಂತ ಒಂದು ವಿಚಿತ್ರ ಕೆಲಸ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ. ಪಂದ್ಯದಲ್ಲಿ ನ್ಯೂಜಿಲೆಂಡ್ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಕೇವಲ 132 ರನ್ ಗಳಿಗೆ ಆಲ್ ಔಟ್ ಆಗ್ತಾರೆ. ಇನ್ನ ಇಂಗ್ಲೆಂಡ್ ಕೂಡ ತಮ್ಮ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಕೇವಲ 141 ರನ್ ಗಳಿಸಿ ಆಲ್ ಔಟ್ ಆಗ್ತಾರೆ. ಕೊನೆಗೆ ನಾಲ್ಕನೇ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ಗೆ 279 ರನ್ ಗಳ ಟಾರ್ಗೆಟ್ ಸಿಕ್ಕಾಗ ಜೋರೂಟ್ 115 ರನ್ ಗಳನ್ನ ಗಳಿಸಿ ಮ್ಯಾಚ್ ವಿನ್ನರ್ ಆಗಿ ನಾಟ್ ಔಟ್ ಆಗಿ ಉಳಿತಾರೆ. ಈ ಸಂದರ್ಭದಲ್ಲಿ ಜೋರೂಟ್ ನಾನ್ ಸ್ಟ್ರೈಕರ್ ಎಂಡ್ ನಲ್ಲಿ ಇರುವಾಗ ಒಂದು ವಿಚಿತ್ರವಾದಂತ ಘಟನೆ ನಡೆಯುತ್ತೆ. ಬೌಲರ್ ಬೌಲಿಂಗ್ ಮಾಡೋದಕ್ಕೆ ಓಡ್ ಬರ್ತಿರುವಾಗ ಜೋರೂಟ್ ಬ್ಯಾಟ್ ಅನ್ನು ನೆಲದ ಮೇಲೆ ಇಟ್ಟು ಹಾಗೇನೆ ಬ್ಯಾಲೆನ್ಸ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಬ್ಯಾಟಿನ ತುದಿ ಸ್ವಲ್ಪ ಡೊಂಕಾಗಿರುತ್ತೆ, ಹಾಗೇನೆ ಚೂಪಾಗಿರುತ್ತೆ. ಈ ರೀತಿ ಕ್ರಿಕೆಟ್ ಬ್ಯಾಟ್ ಅನ್ನು ನೆಲದ ಮೇಲೆ ಬ್ಯಾಲೆನ್ಸ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಜೋರೂಟ್ ಈ ರೀತಿ ಬಹಳನೇ ಸುಲಭವಾಗಿ ಮಾಡಿದ್ದನ್ನು ನೋಡಿ ಪ್ರೆಸ್ ರಿಪೋರ್ಟರ್ ಕೂಡ ಪಂದ್ಯ ಮುಗಿದಾದ ನಂತರ ಜೋರೂಟ್ ಅವರನ್ನ ಪ್ರಶ್ನಿಸಿದ್ದಾರೆ. ಜೋರೂಟ್ ಅವರು ಫ್ಲಾಟ್ ಎಂಡ್ ಅನ್ನು ಇಟ್ಕೊಂಡು ಕ್ರಿಕೆಟ್ ಬ್ಯಾಟ್ ಅನ್ನು ತಯಾರಿಸ್ಕೊಂಡಿದ್ದಾರಾ, ಇದು ನಿಯಮಕ್ಕೆ ಉಲ್ಲಂಘನೆ ಆಗೋದಿಲ್ವಾ ಅಂತ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಬಿಸಿಸಿಐ ಈ ಬಗ್ಗೆ ಇನ್ನಷ್ಟು ತನಿಖೆಯನ್ನು ನಡೆಸಬೇಕಾಗಿದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ 118 ಮ್ಯಾಚ್ಗಳನ್ನು ಆಡಿರುವಂಥ ಜೋರೂಟ್ 10,015 ರನ್ಗಳನ್ನ ಗಳಿಸಿದ್ದಾರೆ. 50 ಆಸ್ಪಾಸ್ನಲ್ಲಿ ಆವರೇಜ್ ಹೊಂದಿರುವಂಥ ಜೋರೂಟ್ ಇದುವರೆಗೂ 26 ಸೆಂಚುರಿ ಹಾಗೂ 53 ಹಾಫ್ ಸೆಂಚುರಿ ಹಾಗೂ 5 ಡಬಲ್ ಸೆಂಚುರಿಯನ್ನು ಗಳಿಸಿದ್ದಾರೆ.